ಪೂಜಾರ ಅವರೇ ನೀವೇ ನಮ್ಗೆ ಕಲಿಸಿರೋದು ನೀವು ನಮ್ಗೆ. ಹೇಳಿ, ಇಲ್ಲಿವರೆಗೆ ನಾನು ನಡೆದಿರುವಂತಹ ಎಲ್ಲ ಸತ್ಸಂಪ್ರದಾಯಗಳನ್ನ ನಾವೆಲ್ಲರೂ ಗಮನಿಸಿದವರು. ಇತಿಹಾಸದುದ್ದಕ್ಕೂ ಕೂಡ ವಿರೋಧ ಪಕ್ಷ ನಾಯಕರಿದ್ದಾರೆ. ಒಂದು ಸರ್ತಿ ಪೀಠದಲ್ಲಿ ತೀರ್ಪು ಕೊಟ್ಟದನ್ನ ಪ್ರಶ್ನಿಸಿದಂತ ಉದಾಹರಣೆಗಳೇ ಇಲ್ಲ. ಹಾಗೆ ಪ್ರಶ್ನಿಸಿದವರು ಉದಾಹರಣೆಗಳೇ ನಮ್ಗಿಲ್ಲ, ಇಲ್ಲಿವರೆಗಿಲ್ಲ. ಆ ನೆಲದಲ್ಲಿ ನಾನು ದಯವಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡೋದು, ತಾವು ಏನು ಆದೇಶ ಕೊಟ್ಟಿದ್ದೀರಿ ಅದು ಅನುಷ್ಠಾನ ಮಾಡಬೇಕಾದ ಎಲ್ಲರ ಜವಾಬ್ದಾರಿ. ಅದಿಲ್ಲದೆ ಇದ್ರೆ ಅದು ಅಪರಾಧ ಆಗುತ್ತೆ. ದಯವಿಟ್ಟು ತಮ್ಮ ಗಮನಕ್ಕೆ ನಾನು ತರ್ತೇನೆ, ಇದು ತಾವೇನು ನಿರ್ಧಾರ ಮಾಡ್ತೀರಿ. 327-26 ಓದ್ರಿ, ಗೊತ್ತಾಗುತ್ತೆ. ಸನ್ಮಾನ್ಯ ಸಭಾಪತಿ ಅವರೇ, ತಾವು ಅನ್ಯತಾ ಭಾವಿಸಬಾರದು. ತಾವು ಪೀಠದ ವಿರುದ್ಧ ನಮ್ಮ ಸದಸ್ಯರು ಎಂದೆಂದು ಪೀಠಕ್ಕೆ ನಮ್ಮ ಪಕ್ಷದವ್ರಿಗೆ ಕೊಡುವಷ್ಟು ಗೌರವ ಯಾರು ಕೊಡೋದಿಲ್ಲ. ಆಮೇಲೆ ತಮ್ಮ ಬಗ್ಗೆನೂ ಬಹಳಷ್ಟು ಗೌರವ ಇದೆ. ಇದು ಪೀಠದ ನಿರ್ಣಯದ ವಿರುದ್ಧವಾಗಿ ಬಾವಿಗೆ ಇಳಿದಾರೆ ಅಂತೇಳಿ ತಾವು ಭಾವಿಸಬಾರದು. ಇದು ಏನಿದೆ, ಒಬ್ಬ ಸರ್ಕಾರದಲ್ಲಿರುವಂತ ಒಬ್ಬರು ಸಚಿವರು ಪೀಠ ಹೇಳಿದಕ್ಕೆ ನಾವು ಬಾವಿಗಿಳಿದಿಲ್ಲ ಅಂದ್ರೆ ಪೀಠದ ಆದೇಶ ಪಾಲನೆ ಮಾಡಬೇಕಾದಕ್ಕೆ ಸಭಾಪತಿ ಅವರ ಪೀಠದ ಆದೇಶ ಪಾಲನೆ ಮಾಡ್ಕೋದ್ ಎಲ್ಲರ ಜವಾಬ್ದಾರಿ. ವಿರೋಧ ಪಕ್ಷ ನಾಯಕ ಈ ರೀತಿ ಮಾತಾಡಿದ್ರೆ ಯಾವನೇ ಅವ್ರು ಮಾತಾಡಲಿ. ಅಲ್ಲ, ಬಾವಿಗಿಳಿದ್ಕೊಂಡು ನಾವು ಇಳಿದಂತ ಭಾವಿಸಬಾರ್ದು. ಮಾತಾಡ್ತೀರಿ ನೋಡಿ ಸಭಾನಾಯಕ, ಒಂದ್ ನಿಮಿಷ ಮಾತಾಡ್ಲಿ. ಏನ್ ನಾಯನ್ ಮಾಡ್ರಿ, ಮಾತಾಡ ತಿಳಿಲ್ಲ ನಿಮ್ಗೆ, ಮಾತಾಡಿ ಏನ್ ಮಾತಾಡಿ ಸದ್ವೆ ಅಂತಾರೆ. ಅವ್ರು ಹೇಳ್ತಾರೆ, ನೀವ್ ಹೇಳ್ತೀರಿ. ಏ ನಡೀರಿ, ಯಾರೋ ಒಬ್ಬರು ನೋಡ್ಬೇಕು, ಮಾತಾಡ್ರಿ, ಮಾತಾಡ್. ನೀವು ನಿಮ್ಮ ಪೀಠಕ್ಕೆ ಅಪಾರವಾದಂತ ಗೌರವ, ಸುಮ್ಮಣ ಗೌರವ ಇದೆ. ನಿಮ್ಮ ಪೀಠದ ನಿರ್ಣಯದ ವಿರುದ್ಧ ನಮ್ಮ ಸದಸ್ಯರು ಬಾಮೆಯಲ್ಲಿ ಇಳ್ದಾರ ಅನ್ನುವಂತ ತಪ್ಪು ಸಂದೇಶ ಹೊರಗೆ ಹೋಗಬಾರ್ದು. ಅವ್ರದ್ದು ಏನಿದೆ, ಈ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿಗಳ ಮೇಲೆ ನ್ಯಾಯಾಲಯ ಅಫೆನ್ಸು ಕಾಗ್ನಿಜೆನ್ಸ್ ಮಾಡಿ ಇಂತಿಂಥ ಅಫೆನ್ಸ್ ಕೆಳಗೆ ಇವ್ರ ಮ್ಯಾಗ ಸಮನ್ಸ್ ಇಶ್ಯೂ ಮಾಡಿರಿ ಅಂದಾಗ ಇಲ್ಲಿ ನೈತಿಕ ಜವಾಬ್ದಾರಿ ಪ್ರಶ್ನೆ ಬರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ ಮಂತ್ರಿಗಳಿದ್ರು, ರೈಲ್ ಆಕ್ಸಿಡೆಂಟ್ ಆಗುತ್ತೆ ತತ್ಕ್ಷಣ ಅವರು ಓವಿಂಗ್ ಟು ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ನೈತಿಕ ಜವಾಬ್ದಾರಿ ಹೊತ್ತು ತಮ್ಮ ರೈಲ್ವೆ ಖಾತೆಗೇನ ರಾಜೀನಾಮೆ ಕೊಟ್ಟಂಥ ಉದಾಹರಣೆ ಇದಾವೆ. ಇಂಥ ನೂರಾರು ಉದಾಹರಣೆಗಳಿದಾವೆ. ಇಂಥ ಉನ್ನತ ಸಂಪ್ರದಾಯಗಳನ್ನು ನಾವು ಪಾಲನೆ ಮಾಡ್ಕೊಂಬರೋರು ಅದೇ ಆ ಅಂಥ ಉನ್ನತ ಸಂಪ್ರದಾಯಗಳನ್ನು ಇವ್ರು ಯಾಕೆ ಪಾಲನೆ ಮಾಡಬಾರ್ದು? ನನ್ನ ಮೇಲೆ ಅಪಾದನೆ ಬಂದಾಗ ಸೀಜರ್ಸ್ ವೈಫ್ ಶುಡ್ ಬಿ ಅಬೌವ್ ದ ಸಸ್ಪಿಷನ್ ಅಂತೇಳಿ ನಾವು ಬಹಳಷ್ಟು ಮಾತನಾಡ್ತೇವೆ. ಅಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಗುರುತರವಾದಂಥ ಅಪಾದನೆ ಯಾನೋ ಟಾಮ್ ಡಿಕ್ ಕ್ಯಾರಿ ಮಾಡಿದ್ದಲ್ಲಿದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಮಾಡಿದಂಥದ್ದು. ಇವ್ರ ಮ್ಯಾಗ ಕಾಗ್ನಿಜೆನ್ಸ್ ತಗೋತೀನಿ, ಇಶ್ಯೂ ಸಮನ್ಸ್ ಟು ದೀಸ್ ಫೈವ್ ಅಕ್ಯೂಸ್ಡ್ ಅಂತಾರೆ. ಆ ಫೈವ್ ಅಕ್ಯೂಸ್ನಾಗ ಒಬ್ರು ಮಂತ್ರಿ ಏನಾದಾರ, ಒಬ್ರು ಹಾಲಿ ಶಾಸಕರು ಅದಾರ. ಅಂಥ ಸಂದರ್ಭದಲ್ಲಿ ಓವಿಂಗ್ ಟು ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ದೇ ಶುಡ್ ಟೆಂಡರ್ ದೇರ್ ರೆಸಿಗ್ನೇಷನ್. ಅವ್ರು ರಾಜೀನಾಮೆ ಕೊಡಬೇಕಲ್ಲ, ಉನ್ನತ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕಲ್ಲ. ಪೀಠದ ಆದೇಶವನ್ನ ಅನುಷ್ಠಾನ ಮಾಡ್ಲಿಕ್ಕೆ ರೆಡಿ ಇಲ್ಲ, ಮತ್ತೆ ಕತೆಗಳನ್ನ ಸಲಹೆ ಕೊಡ್ತಾ ಇದ್ರೆ ಯಾರು ಕೇಳ್ಬೇಕು? ಸಭಾಪತಿ ಅವರೇ, ಅವ್ರ ಸಲಹೆಗಳನ್ನ ಕೊಡ್ಲಿ, ಸಲಹೆ ಕೊಂಡು ಪಾಲಿಸ್ಬೇಕಾದವ್ರು ಯಾರು? ಸಭಾಪತಿ ಪೀಠದ ಆದೇಶವನ್ನು ಪಾಲನೆ ಮಾಡ್ಬೇಕಂತ ಜವಾಬ್ದಾರಿ ತಾನೆ. ಜವಾಬ್ದಾರಿಯನ್ನು ಬಿಟ್ಟು ಯಾವನೇ ಸಲಹೆ ಕೊಡ್ತಾ ಇರೋದು ಮರುಪರಿಶೀಲನೆ ಮಾಡ್ಲಿಕ್ಕೆ ಸಭಾಪತಿ ಅವರೇ ಎಲ್ಲಾರು ಒಂದ್ ನಿಮಿಷ ನೋಡಿ, ಇವು ಎಲ್ಲ ಒಂದ್ ನಿಮಿಷ ಸಮಯಮ್ಮ ನನಗನ್ಸ್ತದೆ ಒಂದ್ ನಿಮಿಷ ದಯಮಾಡಿ ಎಲ್ಲರೂ ನನಗೆ ಎರಡು ನಿಮಿಷ ಒಂದ್ ನಿಮಿಷ ರೀ ಮಾತಾಡಕ್ ಬಿಡ್ರಿ, ನನಗ್ ಮಾತಾಡಕ್ ಬಿಡ್ತಿರಲ್ಲ. ಸರಿಯಮ್ಮ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ,
ಒಂದ್ ನಿಮಿಷ ನನಗೆ ಮಾತಾಡ್ರೆ ಪಾಟೀಲ್ ಬಿಡ್ತಾ ಇಲ್ಲ ನೀವು ಒಂದ್ ಎರಡು ನಿಮಿಷ ರೀ ನಿಮ್ಗೆ ಯಾರು ಕೊಟ್ರು ನಿಮ್ಗೆ ಯಾರು ಮಾತಾಡಕ್ ಕೊಟ್ರು ಏ ಶೆಟ್ರ ಏ ಶೆಟ್ರ ಕೊಡೋಕೆ ಕೊಡ್ರಿ ಕೊಡ್ರಿ ಏನ್ರಿ ಮಾಡಿದ್ದೀರಿ ಈಗ ನೋಡ್ರಿ ಪೂಜಾರ ಅವ್ರ ನೀವು ನಮ್ಗೆ ಯಾವ ಮೊರಲಿಟಿ ಹೇಳ್ತಿದ್ವಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾರದೇ ಮೇಲೆ ಒಫೆನ್ಸ್ ಬಂದಾಗ ರಾಜೀನಾಮೆ ಪಡೆದೇ ಇರತಕ್ಕಂತ ಒಂದು ಸಂದರ್ಭವನ್ನು ಮಾಡಿ ಸಭಾಪತಿ ಅವರು ನೀವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಯಾವುದೇ ಕ್ರಿಮಿನಲ್ ಒಫೆನ್ಸ್ ಬಂದಾಗ ಅವರ ರಾಜೀನಾಮೆಯನ್ನು ನೀವು ಪಡೆದೇ ಇದ್ದಂತ ಒಂದು ಸಂದರ್ಭವನ್ನ ಹೇಳಿ ನಾವು ನೋಡ್ರಿ ಒಂದ್ ನಿಮಿಷ ಬಿಡಿ ನಾನ್ ಮಾತಾಡಕ ನೋಡಿ ನನಗೆ ಮಾತಾಡಿಸ್ಕೊಡುವುದಿಲ್ಲ ಏನ್ರಿ ಪಾಟೀಲ್ ರೀ ನೀವು ಮಾತಾಡ್ರಿ ಮಾತಾಡ ಮಾತಾಡ್ರಿ ಮಾತಾಡ್ರಿಪ್ಪ ಈ ರೀತಿಯಾದಂತ ನೈತಿಕ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ನಂದೇ ಉದಾಹರಣೆ ಹೇಳ್ತೀನಿ. ನಾನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ನಾನು ನಮ್ಮ ಪಕ್ಷದ ವರಿಷ್ಠರು ಪಾಟೀಲ್ ರೇ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ತಂದು ಕೊಡಬೇಕು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಿದ್ದು. ಆಯಿತು, ನಾನು ಪ್ರಯತ್ನ ಮಾಡ್ತೀನಿ, ಶಕ್ತಿ ಮೀರಿ ಕೆಲಸ ಮಾಡಿ. ನನಗೆ ಉತ್ತರ ಕರ್ನಾಟಕದಲ್ಲಿ ಹೋದ ಸಾರಿ 2018 ಚುನಾವಣೆಯಲ್ಲಿ ಸನ್ಮಾನ್ ಸಭಾಪತಿ ಅವರೇ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ. ನನಗೆ ಯಾರು ಹೇಳಿದ್ದಿಲ್ಲ. ಓವಿಂಗ್ ಟು ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಐ ಟೆಂಡರ್ಡ್ ಮೈ ರಿಸಿಗ್ನೇಚರ್ ಟು ಮೇಡಮ್ ಸೋನಿಯಾಜಿ. ಡೈರೆಕ್ಟಾಗಿ ಕಳಿಸಿಬಿಟ್ಟೆ ನಾನು. ಯಾರು ನನಗೆ ಹೇಳಿಲ್ಲ ಏನು ನೀವು ರಾಜೀನಾಮೆ ಕೊಡ ಅಂತೇಳಿ. ಹಿಂಗೆಲ್ಲ ಹೌಸ್ನಾಗ ಚರ್ಚೆ ಆಗಿಲ್ಲ. ನೋಡಿ ಮಾತಾಡಿ ಸಭಾನಾಯಕರ, ಸಭಾನಾಯಕರ ಒಂದ್ ನಿಮಿಷ ಮಾತಾಡಿ ಬಿಡ್ರಿ. ಸಭಾನಾಯಕ ಏನೋ ಈ ಸಲ ಪೀರಿಯಡ್ ನಾಗ ಬರೋದು ಮಾತಾಡಿ ಮುಗಿಸ್ರಿ. ಈ ಪೂಜಾರ ಅವ್ರ ನೋಡ್ರಿ ನೀವ್ ಆಯ್ತೇನ್ರಿ ಆಯ್ತೇನಾಯ್ತು ಸರ್. ಅದಕ್ಕೆ ನಾ ಏನ್ ಹೇಳ್ತಾ ಇದ್ದೀನಿ, ಈ ವೆಂಕಟೇಶ್ ಅವರ ಯಾಕ್ರಿ ಹೊರಗೆ ಹಾಕ್ತೀನಿ ನೋಡ್ರಿ ನಿಮ್ ಮೇಲೆ ತಾವು ಅನ್ಯತಾ ಹೊರಗಾಟಿ ಮಾಡ್ತೀರ. ನಾ ಇನ್ನು ಹೊರಗೆ ಹಾಕಿದ್ ಬಿಡ್ತೀನಿ ನೋಡಿ. ಏನ್ರಿ ಸ್ವಲ್ಪ ಏನ್ ನಿಮ್ಗೆ ಏನ್ ಬೇಡ ಸ್ವಲ್ಪ ಮಾತಾಡ್ಬಿಡಿದ್ರೆ ಹೆಂಗ್ ಹೌಸ್ ಹೆಂಗ್ ನಡತಾರ ಹೌಸ್ ಹೆಂಗ್ ನಡತಾರ ಸದಸ್ಯರ ಭಾವನೆಗಳು ಏನಿದಾವ? ನಿಮ್ ಪೀಠಕ್ಕೆ ಗೌರವ ಕೊಡ್ತೇವೆ, ನಿಮ್ ಮಾತಿಗೆ ಗೌರವ ಕೊಡ್ತೇವೆ, ನಿಮ್ ಮಾತಿಗೆ ತೆಲಿವಾಗಿ ನಿಮ್ ಡಿಸಿಷನ್ ನಾವು ಒಪ್ತೇವೆ. ಆದ್ರೆ ದಯಮಾಡಿ ನಮ್ದೊಂದು ರಿಕ್ವೆಸ್ಟ್ ಏನಿದೆ, ಇದೆಲ್ಲ ಕಥೆಯನ್ನ ಪುನರಾವರ್ತನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ದಯಮಾಡಿ ತಮ್ಮ ಪೀಠದಿಂದ ಇನ್ನೊಮ್ಮೆ ಮರುಪರಿಶೀಲನೆ ಮಾಡುವಂತ ಮನವಿ ಮಾಡುವ ಹಕ್ಕು ನಮ್ಗಿದೆ. ತಾವು ಮರುಪರಿಶೀಲನೆ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ತಾವು ಒಂದು 10 ನಿಮಿಷ ಈ ಹೌಸ್ ಅಡ್ಜರ್ನ್ ಮಾಡಿ ನಮ್ಮನ್ನ ಮತ್ತು ವಿರೋಧಿ ಸಭಾನಾಯಕರನ್ನ ನಾರಾಯಣ ಸ್ವಾಮಿ ಅವ್ರನ್ನ ಮತ್ತು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಇರಲಿ ಯಾರ ಹಿರಿಯ ಸಚಿವರನ್ನ ಕರೆದು ಇದನ್ನು ಸೆಟಲ್ ಮಾಡೋದು. 1-10 ಮಿನಿಟ್ಸ್ ಅಡ್ಜರ್ ಮಾಡಿ ದಯಮಾಡಿ. ಒಂದ್ ನಿಮಿಷ ನಾನು ದಯಮಾಡಿ ಕೇಳಿ. ನನಗೆ ನಾರಾಯಣ ಸ್ವಾಮಿ ಅವರು ನೀವೆಲ್ಲ ರೇಜ್ ಮಾಡಿದಿರಿ, ಕೂತ್ಕೊಳ್ಳಿ, ಎಲ್ಲರಿಗೂ ಮಾತನಾಡಲಿಕ್ಕೆ ಅನುಮತಿ ಕೊಟ್ಟೆ. ಕೊಟ್ಟ ನಂತರ ಸರ್ಕಾರ ಏನು ಹೇಳ್ತು ಹೇಳ್ತರು, ನಾನು ಎಲ್ಲವನ್ನು ಸಂಪೂರ್ಣವಾದಂಥ ಅಭ್ಯಾಸವನ್ನು ಮಾಡಿ ನೋಡಿ ಕೋರ್ಟ್ನಾಗಿತ್ತು. ನಾನು ಕನ್ಫರ್ಮ್ ಆದಾಗ ನಾನು ಏನು ಮಾಡಿದೆ ಅಂದರೆ ಒಂದು ರೂಲಿಂಗನ್ನು ಕೊಟ್ಟೆ. ರೂಲಿಂಗ್ ಕೊಟ್ಟ ನಂತರ ಯಾವುದೇ ಸದನದ ಇಲ್ಲಿವರೆಗೆ ನಾನು 42 ವರ್ಷ ಈ ಸದನದಲ್ಲಿದ್ದೀನಿ, ಸಭಾಪತಿಯ ರೂಲಿಂಗ್ದ ವಿರುದ್ಧ ಇವತ್ತಿನವರೆಗೂ ಒಬ್ಬರು ನಾನು ಓದೋದು ನೋಡಿಲ್ಲ. ರೂಲಿಂಗ್ ಕೊಟ್ಟಿನಿ, ನಾ ಹೇಳ್ತೀನಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗೋಣ. ವೆದರ್ ಇಟ್ ಈಸ್ ಅ ರೈಟ್ ಆರ್ ರಾಂಗ್, ರೂಲಿಂಗ್ ಇಸ್ ರೂಲಿಂಗ್. ಕೊಟ್ಟಾರ ಅಂದಾಗ ಮಾತಾಡೋದು. ನೀವು ಇದನ್ನು ಮಾಡಬೇಕಾದ್ರೆ ಬೇರೆ ರೂಪದಲ್ಲಿ ಯಾವುದಾದ್ರು ಒಂದು ನೋಟಿಸ್ ಕೊಡ್ರಿ, ನಾಳೆ ಚರ್ಚೆ ಮಾಡೋಕ್ಕೆ ಬಂದರೆ ಅವಾಗ ಮಾಡಲಿ. ಈ ವಿಷಯದಲ್ಲಿ ನಾನು ಇದರಿಂದ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವುದೇ ರೀತಿಯಿಂದ ಕೊಡೋದಿಲ್ಲ. ನನ್ನ ತೀರ್ಮಾನ ಅಂತಿಮ ತೀರ್ಮಾನ, ಅದ್ರ ವಿರುದ್ಧ ನೀವು ಮಾಡ್ತೀರಿ, ನಾನು ಅದಕ್ಕೆ ಏನು ಮಾಡೋಕ್ಕಾಗೋದು? ಸಭಾಪತಿ ಅವರೇ, ಒಂದು 10 ಮಿನಿಟ್ಸ್ ನೀವು ಅಡ್ಜರ್ನ್ ಮಾಡಿ ಕೆಲವು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಚೇಂಬರ್ ತಮ್ಮ ಚೇಂಬರ್ನಲ್ಲಿ ನಾವು ಬರ್ತೇವೆ, ನಾವು ಚರ್ಚೆ ಮಾಡೋಣ. ಸಭಾಪತಿ ಅವರೇ, ಈ ವಿಷಯದಲ್ಲಿ 10 ಮಿನಿಟ್ಸ್ ನೀವು ಏನ್ರಿ ಎಲ್ಲರೂ ಮಾತಾಡ್ತೀರಿ ಏನ್ರಿ? ನಾವು ನೀವು ನೋಡ್ರಿ, ಆ ಕಡೆ ಇರೋರ್ಗಿಂತ ಹೆಚ್ಚು ಗೌರವ ನಿಮ್ಗೆ. ಒಂದ್ ಹೇಳಿದ್ರಲ್ಲ, ಒಂದ್ ನಿಮಿಷ ಬಗ್ಗೆ, ಒಂದ್ ನಿಮಿಷ
ನೀವು ಮರುಪರಿಶೀಲನೆ ಮಾಡಂತೀರಲ್ಲ ನಾನು ವಿಚಾರ ಮಾಡ್ತೀನಿ ಬರೋ ಕಡೆ ವಿಚಾರ ಮಾಡಿ ನಿಮಗೆ ಕಳಿಸಿ ಕೊಡ್ತೀನಿ ನಾನು ಈಗ ಸದ್ಯ ಹೇಳಿದ್ರಲ್ಲ ನಾನು ಟೈಮ್ ಬೇಕು ನಾನು ವಿಚಾರ ಮಾಡ್ಬೇಕು ನಾವು ವಿಚಾರ ಮಾಡ್ಬೇಕಾಗಿತ್ತು ಸಭಾಪತಿ ಅವರೇ ನೀವು ನೀವು ನೋಡ್ರಿ ನೀವು ಹಾಗೆ ನಾನು ಚರ್ಚೆ ಮಾಡಬೇಕು ನೀವು ಹಂಗ ಎಡಮೆಂಟ್ ಹಾಕು ನೋಡ್ರಿ ನಮ್ಮ ಮಣಿವೀರ ರಿಕ್ವೆಸ್ಟ್ ಸೋಮಣ್ಣ ಅವರು ಹಿರಿಯ ಸಚಿವರು ಅವರು ಹೇಳಿದ್ರು ನಾನು ಹೇಳ್ತೀನಿ ಹಾರ್ಡ್ಲಿ ಫಾರ್ ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ಯು ಅಡ್ಜರ್ನ್ ದ ಹೌಸ್ ಫೈನಲೈಸ್ ಮಾಡು ಅವಶ್ಯಕತೆ ಇಲ್ಲ ಸಭಾಪತಿಗಳೇ ಅವರು ಅನ್ನೆಸ್ಸರಿ ಬಾವಿಗೆ ಬಂದಿದ್ದಾರೆ ಸದನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಡ್ಜರ್ನ್ ಮಾಡಬಾರದು ಸಭಾಪತಿಗಳೇ ಅಡ್ಜರ್ನ್ ಮಾಡಬಾರದು ಇದು ಉತ್ತರ ಕರ್ನಾಟಕದ ಸಭಾಪತಿಗಳು ಸರಿಯಾಗಿ ನಡೆಯಲಿ ಪುನರುಚ್ಚಾರ ಮಾಡಿದ್ಮೇಲೆ ಉತ್ತರ ಕರ್ನಾಟಕದಲ್ಲಿ ಕೋವಿಡ್ ಸಮಯದಲ್ಲಿ ಸುವರ್ಣ ಸೌಧದಲ್ಲಿ ನಾವು ಅಧಿವೇಶನ ಮಾಡುವಾಗ ವಿನಾಕಾರಣ ಈ ರೀತಿ ಕಾಲಹರಣ ಮಾಡಿದ್ರೆ ಜನ ಏನ್ ತಿಳ್ಕೊಳ್ತಾರೆ ನಂಬರ್ ಒನ್ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂದ್ರು ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ಅಂದ್ರು ಅವಕಾಶ ಮಾಡಿಕೊಟ್ಟಿದ್ದೀರಿ ತಾವು ಸದ್ಭಾವನೆಯಿಂದ ಇವರನ್ನ ನಿಮ್ಮ ರೂಲಿಂಗ್ ವಿರುದ್ಧ ಹೋದ್ರೆ ನಿಮ್ಮ ರೂಲಿಂಗ್ ವಿರುದ್ಧ ಹೋದ್ರೆ 326 327 ಪ್ರಕಾರ ಕ್ರಮ ಕೈಗೊಳ್ಬೇಕಾಗುತ್ತೆ ತಾವು 326 327 ಪ್ರಕಾರ ಕ್ರಮ ಕೈಗೊಳ್ಬೇಕಾಗುತ್ತೆ ಹೌಸದ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಸಭಾಪತಿ ಅವರೇ ಒಂದು 5 ಮಿನಿಟ್ಸ್ ಎಡ್ಜರ್ನ್ ಮಾಡಿ ತಾವು ರೂಲಿಂಗ್ ಅನ್ನ ಕೊಟ್ಟಾಗಿದೆ ಅದು ಪೂರ್ತಿ ಮುಕ್ತಾಯ ಆಗಿದೆ ಆದರೂ ಕೂಡ ಎಲ್ಲ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಇದನ್ನ ಕಾನೂನಲ್ಲಿ ಇಲ್ಲದೆ ಇರ್ತಕ್ಕಂಥ ರೂಲಿಂಗ್ ಅನ್ನು ಕೂಡ ಇದು ಮಾಡಿ ಸಭಾಪತಿಗಳ ರೂಲಿಂಗ್ ಅನ್ನು ಕೂಡ ನಾವು ಧಿಕ್ಕರಿಸ್ತೀವಿ ಅಂತ ಹೇಳ್ತಕ್ಕಂಥ ನಾನು ಕೂಡ ಈ ಸದನದಲ್ಲಿ ಇದ್ದೇನೆ ದಯವಿಟ್ಟು ಇದು ಒಳ್ಳೇದಲ್ಲ ಇದು ಒಳ್ಳೆ ಇದಲ್ಲ ನಾನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ತೀನಿ ತಾವು ಹಿರಿಯರಿದ್ದೀರಿ ಸಭಾನಾಯಕರು ಸಭಾಪತಿಗಳು ಕೂಡ ತುಂಬ ತೀಕ್ಷ್ಣವಾಗಿ ಅದನ್ನು ತೆಗೆದುಕೊಂಡು ಯಾವ್ಯಾವ ರೀತಿ ಆಗಬೇಕು ಎಲ್ಲವೂ ಚರ್ಚೆ ಆಗಿದೆ ಮತ್ತು ಪದೇ ಪದೇ ಅದನ್ನೇ ಮಾಡಿ ಮುಂದಿನ ನಮ್ಮ ಕಾರ್ಯಕಲಾಪಗಳಿಗೆ ಅಡ್ಡಿ ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಯೋಚನೆ ಮಾಡಬೇಕು ತಮ್ಮ ತಾವು ಏನು ಇವಾಗಲೇ ತೀರ್ಮಾನ ಕೊಟ್ಟಿದ್ದೀರಿ ಆ ತೀರ್ಮಾನಕ್ಕೆ ನಾವು ಬೈಂಡಿಂಗ್ ಆಗಿದ್ದೀವಿ ತಾವು ಮತ್ತೆ ಅವರಿಗೆ ಇನ್ನೊಂದು ಸಾರಿ ತಾವು ಸರಿಯಾದ ಸೂಚನೆಯನ್ನು ನೀಡಬೇಕು ಅಂತ ವಿನಂತಿ ಮಾಡಿದ್ದಾರೆ ಸರಿಯಾದ ಬಂದ್ ಮಿಸ್ ಸಭಾಪತಿ ಅವರೇ ನಿಮ್ ಡಿಸಿಷನ್ ಬೈಂಡಿಂಗ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾವು ಹೇಳಿದ್ರೆ ನೋಡಿ ಮಾತಿಗರ ಗೌರವ ಕೊಡಿ ನೀವು ನಿಮ್ಗೆ ಸರಿಯಾದ ಮಾತಿಗೆ ಗೌರವ ಕೊಡಿ ಒಂದು ಫೈವ್ ಟೆನ್ ಮಿನಿಟ್ಸ್ ನೀವು ಒಂದು ಪಾಟೀಲ್ ಇಲ್ಲ ಅರ್ಧ ಗಂಟೆ ಹೋಗಿ ಪಾಟೀಲ್ ಕೇಳಿ 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 ನೀವು ಒಂದು ಕೇಳಿ ಅಧಿವೇಶನ ಕೇಳ್ತೀರಿ ನೀವು ಕರ್ನಾಟಕದ ನಿಮ್ದ ಮಾತಾಡ್ತಿರಲ್ಲ ಕೇಳ್ರಿ ನಾ ಹೇಳ್ದು ಒಂದು ನೋಡ್ರಿ ಒಂದ್ಸರಿ ಸದನದಲ್ಲಿ ಸಭಾಪತಿ ಅವರ ತೀರ್ಮಾನ ಕೊಟ್ಟ ನಂತರ ಆ ತೀರ್ಮಾನವನ್ನು ಮರುಪರಿಶೀಲನೆಗೆ ನಾನು ಹೋಗೋದಿಲ್ಲ ಆ ತೀರ್ಮಾನದಿಂದ ಹೋಗೋದಿಲ್ಲ ಸಭೆಯನ್ನು ಅಡ್ಜರ್ನ್ ಮಾಡೋದಿಲ್ಲ ನೀವು ನಿಮ್ಮ ನಿಮ್ಮ ಸೀಟಿಗೆ ಹೋಗಿ ಕುತ್ಕೊಳ್ರಿ ಕುತ್ಕೊಂಡು ಚರ್ಚೆ ಸ್ಟಾರ್ಟ್ ಮಾಡಿ ಏನಿಲ್ಲ ಸಾಧ್ಯನೇ ಇಲ್ಲ ಯಾರು ತಮ್ಮ ಆದೇಶವನ್ನು ಅನುಷ್ಠಾನ ಮಾಡುವುದಿಲ್ಲವೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ತಮಗೆ ಅಧಿಕಾರ ಇದೆ ಆ ಅಧಿಕಾರವನ್ನು ಅನುಷ್ಠಾನ ಮಾಡಬೇಕಂತ ನನ್ನ ವಿನಂತಿ ಏನಾದರೂ ಸಭಾಪತಿ ಅವರು ತೀರ್ಪು ಕೊಟ್ಟು ಮಾತಾಡ್ರಿ ತೀರ್ಪನ್ನ ವಿರೋಧ ಮಾಡಿ ಬಾವಿಗಿಳಿದು ಆರ್ಭಟ ಮಾಡುದನ್ನು ಸಹಿಸಿದ್ರೆ ನೀವು ಯಾವ ಸಮಯದಲ್ಲೂ ಕೂಡ ಸದನ ನಡೆಸಕ್ ಸಾಧ್ಯ ಇಲ್ಲ ದಯವಿಟ್ಟು ಅವ್ರನ್ನ ಕ್ರಮ ತಗೊಳ್ಳಿ ಏನಿದ್ದು ನ್ಯಾಯವೇನ್ರೆ ಈ ರೀತಿ ಬಾವಿಗಳು ಯಾವ ಸಂಪ್ರದಾಯ ಯಾವ ಸಂಪ್ರದಾಯ ಇದು ಯಾರು ಬಂದಿದ್ದಾರೆ ಬಾವಿಗೆ ನಾವು ವಾದ ಮಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಆದ್ರೆ ಸಭಾಪತಿಯವರ ತೀರ್ಪು ವಿರೋಧ ಇಲ್ಲ ಸಭಾಪತಿಯವರ ತೀರ್ಪನ್ನು ವಿರೋಧ ಮಾಡಿ ಬಾವಿಗಿಳಿಲೇ ಇಲ್ಲ ಸಭಾಪತಿ ಅವರ ಹತ್ರ ಕೇಳಿ ಮೊದಲು ಸಭಾಪತಿ ಆಗಿದ್ದವ್ರ ಹತ್ರ ಇವರು ಇಬ್ಬರು ಶಾಸಕರು ಇಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ ಅವರ ಹಕ್ಕನ್ನ ಮಟ್ಟಕ್ಕೆ ಕಳ್ಸಕ್ ಆಗೋದಿಲ್ಲ ಇಲ್ಲಿ ಯಾವ ವ್ಯಕ್ತಿ
ವ್ಯಕ್ತಿ ಪ್ರೆಸೆಂಟ್ ಇಲ್ಲ, ಅವರನ್ನ ಆರೋಪಿ ಅಂತ ಹೇಳಕ್ ಬರೋದಿಲ್ಲ. ಈ ಅವಸಲ್ಲಿ ಅವ್ರು ಹೇಗೆ ಅವ್ರು ಇಲ್ಲಿ ಬರ್ಲಿಕ್ಕೆ ಆಗ್ತದ? ಇನ್ನಿಬ್ಬರ ಶಾಸಕರು ಇಲ್ಲಿ ಬರ್ತಾ ಇದ್ರೆ ಅವ್ರನ್ನ ಆರೋಪಿಗಳು ಅಂತ ಯಾವ ರೀತಿ ಮಾಡಕ್ಕಾಗುತ್ತೆ ಸದನದ? ಇನ್ನಿಬ್ಬರ ಶಾಸಕರು ಇಲ್ಲಿ ಬರಕ್ಕಾಗಲ್ಲ, ಅವ್ರನ್ನ ಯಾವ ರೀತಿ ಆರೋಪಿಗಳು ಅಂತ ಹೇಳಕ್ಕಾಗುತ್ತೆ? ಸಭಾಪತಿಯವರೇ, ಸಭಾಪತಿಗಳೇ ಯಾರಾದರೂ ಕೇಳಬೇಕಲ್ಲ ಸದನದಲ್ಲಿ ಮಾತನ್ನ. ಸಭಾಪತಿಯವರೇ ಯಾರು ಮಾತಾಡಬಾರ್ದು ಸದನದಲ್ಲಿ ಬಾವಿಯಲ್ಲಿ? ಸಭಾಪತಿಯವರೇ, ಒಂದ್ ನಿಮಿಷ ಹೋಗ್ರಿ, ಒಂದ್ ನಿಮಿಷ ಮಾತಾಡಬೇಡಿ, ಹೇಳಿ. ಸಭಾಪತಿಯವರೇ, ನಿಯಮ 327 ಪ್ರಕಾರ ಸಭಾಪತಿಯವರ ಆದೇಶವನ್ನು ಉಲ್ಲಂಘನೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಯಮವನ್ನು ಈ ಮೂಲಕ ನಾನು ಮಂಡಿಸ್ತಾ ಇದ್ದೇನೆ. ಸಭಾಪತಿಯವರು ತಾವು ಅವಶ್ಯವೆಂದು ಭಾವಿಸಿದ ಪಕ್ಷದಲ್ಲಿ ಯಾರೇ ಸದಸ್ಯರು ಸಭಾಪತಿಯವರ ಅಧಿಕಾರದ ವಿಷಯದಲ್ಲಿ ಯಾವುದೇ ಸದಸ್ಯರು ಸಭಾಪತಿ ಅಧಿಕಾರ ವಿಷಯದಲ್ಲಿ ಲಕ್ಷ್ಯವಿಲ್ಲದ ತಿರಸ್ಕಾರ ಮಾಡುತ್ತಾರೋ ಅಥವಾ ಅವರು ಸದನದ ಕಲಾಪದಲ್ಲಿ ಒಂದೇ ಸಮನಾಗಿ ಉದ್ದೇಶಪೂರ್ವಕವಾಗಿ ಅಡಗಿಂಟು ಮಾಡುವುದರ ಮೂಲಕ ಸದನದ ನಿಯಮಗಳಿಗೆ ವಿರೋಧವಾಗಿ ವರ್ತಿಸುತ್ತಾರೋ ಈ ಸದಸ್ಯರ ಹೆಸರನ್ನು ತಳಸಕ್ಕೆ ತಿಳಿಸಬಹುದು. ಈ ರೀತಿ ಸಭಾಪತಿಯವರು ಒಬ್ಬ ಸದಸ್ಯರ ಹೆಸರನ್ನು ತಿಳಿಸಿದ ಪಕ್ಷದಲ್ಲಿ ಆ ಕೂಡಲೇ ಸದಸ್ಯರು ಅಧಿವೇಶನದ ಉಳಿದ ಭಾಗದಲ್ಲಿ ಅಥವಾ ಸಭಾಪತಿಯವರು ನಿರ್ದಿಷ್ಟಪಡಿಸಬಹುದಾದಂತಹ ಅಧಿವೇಶನದ ಭಾಗದವರೆಗೆ ಸದನಕ್ಕೆ ಬಾರದಂತೆ ಪ್ರಸ್ತಾಪವನ್ನು ಮಂಡಿಸಬಹುದು. ಮಂಡಿಸ್ತಾ ಇದ್ದೇನೆ. ಸರಿ, ಅನುಮೋದನೆ ಮಾಡಿದ್ರೆ ಇವತ್ತು ಯಾವ್ದು ರೂಲ್ ಅದ ಮಲಕ್ ಯಾವ್ದು ರೂಲ್ ಯಾವ್ದು ಪ್ರಕಾರ ಮಾಡಿದ್ರು ಅವ್ರು ಹೇಳ್ಬೇಡ. ಸದನದಲ್ಲಿ ಸಭಾನಾಯಕರು ಮೂವ್ ಮಾಡಿದಂಥ 327 ಎರಡರಂತೆ ನಾನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಅವ್ರನ್ನೆಲ್ಲರನ್ನೂ ಇವತ್ತು ಕ್ರಮ ತಗೋಬೇಕಂತ ಹೇಳ್ತಾರೆ. ಅವರು ಮೂವ್ ಮಾಡಿದ್ದಾರೆ, ದಯಮಾಡಿ ಇನ್ನೊಂದು ಸರಿ ಹೇಳ್ತೀನಿ, ತಮ್ಮ ತಮ್ಮ ಸೀಟಿಗೆ ಹೋಗ್ಬೇಕಂತ ನಾವು ವಿನಂತಿ ಮಾಡ್ಕೋತೀವಿ. ಆಯ್ತು, ಇವತ್ತಿನ ದಿನದ ಮಟ್ಟಿಗೆ ಎಲ್ಲ ಬಾವಿಯಲ್ಲಿದ್ದಂಥವ್ರನ್ನ ಸದನದ ಹೊರಗೆ ಹಾಕ್ತೀನಿ.
ಎಲ್ಲ ಅಟ್ ಮಾಡಿದ ಏನ್ ಮಾಡಕತ್ತೆ ಕಾನೂನು ಬಿಟ್ಟು ಏನ್ ಮಾಡಿದ್ರೆ ಏನ್ ಮಾಡೋದು ಸಭಾಪತಿಗಳ ನಿರ್ಣಯಗಳನ್ನ ಈ ರೀತಿ ಉಲ್ಲಂಘನೆ ಮಾಡಿದ್ರೆ ಏನ್ ಕಿಮ್ಮತ್ ಉಳಿತೈತ್ ಮೇಲ್ಮನೆಗೆ ಮೇಲ್ಮನೆ ಕಿಮ್ಮತ್ ಏನು ಓದ್ಕೊಡ್ರಿ ಸಂವಿಧಾನ ಓದ್ಕೊಡ್ರಿ ಸಂವಿಧಾನ ಓದ್ಕೋಬೇಕು ಸರಿಯಾಗಿ ಸದಾನಂದ ನಿಯಮಗಳನ್ನ ಉಲ್ಲಂಘನೆ ಮಾಡ್ತೀರಲ್ಲ ನೋಡಿ ದಯಮಾಡಿ ಮಾನ್ಯ ಅಧ್ಯಕ್ಷರೇ ರೀ ಈಗ ತಡೀರಿಯಪ್ಪ ಈಗ ಮಾತಾಡ್ತಾರೆ ಏ ಸಂಕನೂರ ಅಧ್ಯಕ್ಷರೇ ಈಗ ಈಗ ನಿಮ್ಮ ಮುಂದೆ ಇರೋದು ಸರ್ಕಾರದ ಪ್ರಶ್ನೆ ಅಲ್ಲ ಪೀಠದ ಪ್ರಶ್ನೆ ಪೀಠಕ್ಕೆ ಅಗೌರವ ಕೊಟ್ಟು ಪೀಠ ರೂಲಿಂಗ್ ಕೊಟ್ಟರು ತಿರಸ್ಕಾರ ಮಾಡೋ ಲೆವೆಲ್ ತರೋ ಸ್ಥಿತಿಗೆ ಸಭೆ ಹೋಗ್ಬಾರ್ದು ನಾವ್ ಯಾರು ಶಾಶ್ವತ ಅಲ್ಲ ಈ ವ್ಯವಸ್ಥೆ ಶಾಶ್ವತ ಈ ವ್ಯವಸ್ಥೆಗೆ ನಾವು ಗೌರವ ಕೊಟ್ಟು ಉಳಿಸ್ದೆ ಹೋದ್ರೆ ಏನ್ ಸರ್ ಮುಂದೆ ಗತಿ ಏನ್ ಹೇಳ್ಬೇಕು ಹೇಳಿ ನೋಡ ನಿಯಮದ ಕಡೆಗೆ ನಿಯಮದ ಕಡೆ ರೂಲ್ ಮಾತಾಡಕರ ಅವರೇ ಮಾತಾಡಿದ್ದಾರೆ ಇಟ್ ಈಸ್ ಫಾರ್ ದಿ ಚೇರ್ಮನ್ ಮಿಸ್ಟರ್ ಪಾಟೀಲ್ ಹೇಳವ್ರೆ ಹರಿಪ್ರಸಾದ್ ಹೇಳವ್ರೆ ಚೇರ್ಮನ್ ಅವರ ವಿವೇಚನೆ ರೂಲಿಂಗ್ ಕೊಡಿ ಅಂತ ರೂಲಿಂಗ್ ಕೊಟ್ರೆ ದಿಕ್ಕಿಸಿದ್ರೆ ನಿಮ್ಗೆ ಏನಾದ್ರು ಗೌರವ ಬರುತ್ತಾ ಏನ್ ರೂಲಿಂಗ್ ನೀವ್ ಹೇಳಕ್ ಕೊಡಕ್ಕಾಗತ್ತ ನೀವ್ ಹೇಳ್ದಂಗೆ ಡು ಯು ಎಕ್ಸ್ಪೆಕ್ಟ್ ದಿ ಚೇರ್ ಟು ಗಿವ್ ರೂಲಿಂಗ್ ಆನ್ ರೆಕಾರ್ಡಿಂಗ್ಸ್ ವಿತ್ ಯು ಸರ್ ಇದು ಬಹಳ ಅತಿ ಆಯ್ತು ಸರ್ ಬಹಳ ಅತಿ ಆಯ್ತಿದ್ದು ಈ ತರ ಏನ್ ರ್ಯಾನ್ಸಮ್ ಸಭೆನ ರ್ಯಾನ್ಸಮ್ ಅಂತ ಹೇಳೋಗ್ತೀರ ನೀವು ಅಲ್ಲ ಈ ಸಭೆನ ಎಲ್ಲಿ ತಗೊಂಡೋಗ್ತಾ ಇದ್ದಾರೆ ಸರ್ ಇವರು ಇವ್ರು ಏನ್ ರೀತಿಯೆಲ್ಲ ಕೇಳ್ಬೇಕಲ್ಲ ನಾವು ಇರಲ್ಲ ಅವರ ನಿಮ್ಮ ಪದ್ಧತಿ ನಿಮ್ಮ ಪದ್ಧತಿ ಇದು ನಿಮ್ಮ ಪದ್ಧತಿ ಇದು ನಿಮ್ಮ ಪದ್ಧತಿ ಅಂತ ಹೇಳಿ ನೋಡು ವಿರೋಧ ಪಕ್ಷ ನಾಯಕರಾಗಿ ವಿರೋಧಿ ಪಕ್ಷದ ನಾಯಕರಾಗಿ ನಿಮ್ಮ ಪದ್ಧತಿ ಹೇಳಿ ಇಷ್ಟು ಹೇಳಿದ ನೋಡಿ ಎರಡ್ ಸರಿ ಹೇಳ್ಬೇಕು ಎರಡ್ ಸರಿ ಹೇಳ್ಬೇಕು ನಿಮಗೆ ನಿಮಗೆ ತಿಳಿಬೇಕು ನಿಮಗೆ ತಿಳಿಬೇಕು ನಿಮಗೆಲ್ಲ ಹೇಳಿ ನಿಮ್ಗೆ ಇಷ್ಟು ಹೇಳಿ ಇಷ್ಟು ಹೇಳಿದ್ರೆ ಸಹಿತ ಕೇಳ್ದಾನ ಹಂಗ್ರಿ ನೀವು ಈ ತಡೆಯಮ್ಮ ಪ್ರತಿಪಕ್ಷ ಪ್ರತಿಪಕ್ಷ ಇಲ್ಲ ಡಿಸಿಪ್ಲಿನ್ ಡಿಸಿಪ್ಲಿನ್ ಆಫ್ ದಿ ಹೌಸ್